ಜನರಲ್ಲಿ ಲೆಕ್ಕ ಹಾಕಿದ್ರೆ 3 ರೂಪಾಯಿ ಜಾಸ್ತಿ ಇತ್ತು. 63 ಕಿಲೋಮೀಟರ್ ಮೆಟ್ಟು ಪಳ್ಯಂ 21 ರೂಪಾಯಿ. ಸ್ವಲ್ಪ ಹಾರ್ಡ್ ಐತೆ ಅನ್ಸುತ್ತೆ. ನಮ್ಮ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಇಲ್ಲೂ ಕೆಟ್ಟೋಗಿರೋ ರೋಡ್ಗಳಿದೆ. ಎಕ್ಸೈಟ್ಮೆಂಟ್. ಹೈ ಗೈಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಊಟಿಗೆ ಬಂದಮೇಲೆ ಬರೀ ಟಾಯ್ ಟ್ರೈನಿಗೆ ಒಂದಕ್ಕೆ ಹೋಗಿದ್ದು, ಬೇರೆ ಎಲ್ಲೂ ಹೋಗಿಲ್ಲ ಅಂತ ಬೆಳಗ್ಗೆನೆ ಗಾಡಿ ಹತ್ಕೊಂಡು ಊಟಿನ ರೌಂಡ್ ಹೊಡಿಯಕೊಂಟದ್ವಿ. ತುಂಬಾ ಟೀ ಎಸ್ಟೇಟ್ಗಳನ್ನ ನೋಡಿದ್ವಿ ರೀ, ತುಂಬ ಚೆನ್ನಾಗಿದೆ. ಈಗಲೇ ಇಷ್ಟು ಗ್ರೀನ್ರಿ ಆಗಿದೆ, ಸೀಸನ್ ಅಲ್ಲಿ ಬಂದ್ರೆ ಇನ್ನ ಯಾವ ರೇಂಜಿಗೆ ಇರ್ಬೋದು ಅನಿಸ್ತು. ಏನೋ ಬೋರ್ಡ್ ಹಾಕಿದಾರೆ ತಮಿಳಲ್ಲಿ. ತಮಿಳ್ನಾಡಕ್ಕೆ ಒಣಕಂಗಳ್ ಅಂತ ಹಾಕಿರೋದು. ಈ ಸೊಪ್ಪುಗಳು ಎಷ್ಟು ಕಷ್ಟಪಟ್ಟು ತರಬೇಕಾಗಿದೆ. ಓಕೆ, ಈ ಎಲೆಗಳನ್ನ ಕಿತ್ತಿ ಹುಡುಗ ತುಂಬ್ಕೋತಾರಲ್ಲ, ತುಂಬ್ಕೊಂಡು ಹೋಗಿ ಅದನ್ನ ಒಣಗಿಸಿ ಪೌಡ್ರು ಮಾಡ್ತದೆ. ನನ್ನ ಸೂಟ್ ಜಾರ್ತೈತೆ. ಒಂದು ಫೋಟೋ ಶೂಟ್ಗಳನ್ನೆಲ್ಲ ಮುಗಿಸ್ಕೊಂಡು ಈಗ ರೂಮ್ ಕಡೆಗೆ ಓಡ್ತಾ ಇದ್ವಿ. ರೂಮಲ್ಲಿ ಹೋಗಿ ನಮ್ಮ ಲಗೇಜ್ಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಪಯಣ ಬಂದು ಕೊಯಮತ್ತೂರು ಈಶಾ ಯೋಗ ಸೆಂಟರ್ಗೆ. ಇಡೀ ಒಂಥರ ಇನ್ನೂ ಹಳೆ ಕಾಲದ ಥರ ಬಿಲ್ಡಿಂಗ್ ಗಿಲ್ಡಿಂಗ್ ಎಲ್ಲ ಏನು ಹೊಡೆದಾಗ್ತೆ. ಇಲ್ಲ, ಅಲ್ಲೇ ಬಿಲ್ಡಿಂಗು, ಬೋರ್ಡ್ಗಳು ಹಳೆಯದು, ಯಾವುದೋ ಕೆಲವೊಂದು ಮಾತ್ರ ಹೊಸ ಹೊಸ. ಅವಾಗಿಂದ ಯಾರೂ ಚೇಂಜ್ ಆಗಿಲ್ಲ ಅನ್ಸುತ್ತೆ ಬಂದಿರೋರು. ನಮ್ಮಲ್ಲಿ ಈಗ ಲೆಕ್ಕ ಹಾಕಿದ್ರೆ 3 ರೂಪಾಯಿ ಜಾಸ್ತಿ ಐತೆ. ಕಾಡು ಕಾಡು ಊಟಿಯಿಂದ ಕೊಯಮತ್ತೂರಿಗೆ ಬಂದು ಸೇಮ್ ನೀವು ಊಟಿಗೆ ಬರೋದಕ್ಕೆ ಬೆಟ್ಟ ಹತ್ತಿರ್ತೀರ, ಅದೇ ರೀತಿ ಬೆಟ್ಟನ ಇಳಿಬೇಕಾಗತ್ತೆ. ಬಟ್ ಕೊಯಮತ್ತೂರಿಗೆ ಬಂದು ಆಪೋಸಿಟ್ ಸೈಡು ಬೈಕ್ ರೈಡರ್ಸ್ಗೆ 7 ಮಾಡಿಸ್ದಂಥ ರೋಡು. ರೋಡ್ ಚೆನ್ನಾಗೈತೆ, ಬಟ್ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾ ಇದ್ದಾರೆ. ದಾರಿ ಮಧ್ಯದಲ್ಲಿ 2-3 ಫಾಲ್ಸ್ಗಳು ಸಿಗುತ್ತೆ, ಬಟ್ ಏನು ಇಳಿದು ನೀವು ನೀರಲ್ಲಿ ಆಡೋಕ್ಕಾಗಲ್ಲ, ಎಲ್ಲ ಜಸ್ಟ್ ನೋಡಬೇಕಷ್ಟೆ. ನಮ್ಮ ಅರುಣವ್ರು ಹೆಂಗೆಲ್ಲ ನಿಂತ್ಕೊಂತಾರೆ ಅಂತ. ಕೊಯಮತ್ತೂರು 63 ಕಿಲೋಮೀಟರ್, ಮೆಟ್ಟುಪಳ್ಯಂ 21 ಕಿಲೋಮೀಟರ್. ಓ, ಈ ಹುಡುಗ ಅಲ್ಲೇ ಹೋಗೋದ ಮೆಟ್ಟುಪಳ್ಯಮ್ಮ? ಚೆನ್ನಾಗೈತಲ್ಲ. ಎಲ್ಲಿ ಎಲ್ಲಿದು ಇದು? ಎಂತ ಓಕೆ, ಊಟಿ ಕುನ್ನೂರು. ಎರಡು ಮೂರು ಬೆಟ್ಟದಿಂದ ಒಟ್ಟಿಗೆ ಸೇರಿ ನೀರು ಆಗುತ್ತೆ ಅಂತ ಅಷ್ಟೇ ಅಲ್ಲ. ತುಂಬ ಚೆನ್ನಾಗೈತೆ, ಅಂದರೆ ಆಡೋಕ್ಕೆ ಆಗಲ್ಲ, ಜಸ್ಟ್ ನೋಡ್ಬೇಕಷ್ಟೇ.
ತಮಿಳ್ನಾಡಲ್ಲಿ ಎಕ್ಸ್ ಪ್ಲಸ್ ಟ್ರೈ ಮಾಡ್ತಾಯಿದ್ದೀನಿ. ಯಾರೋ ಸಿಕ್ಕಿದ್ರೆ ಹಂಗೆ ಗೆಳೆಯರಾಗಿದ್ದರು ಅವ್ರದ್ದು ಹಂಗೆ ಒಂದು ಗಾಡಿ ನೋಡೋಣ, ಒಂದು ಟ್ರಯಲ್ ಮಾಡೋಣ. ಯಾಕಂದರೆ ಎಕ್ಸ್ಪ್ರೆಸ್ ನಾನು ಓಡಿಸಿದ್ದೆ ಇಲ್ಲ. ಆಫ್ ರೋಡಿಂಗೆ ತುಂಬ ಚೆನ್ನಾಗಿರುತ್ತೆ ಅಂತಾರೆ, ಬಟ್ ನೋಡೋಣ ಒಂದು ಟ್ರಯಲ್ ಹೋಗೋದ್ರಲ್ಲಿ ಏನಾಯಿತು. ಸ್ವಲ್ಪ ಹಾರ್ಡ್ ಐತೆ ಅನ್ಸುತ್ತೆ, ಅಂದರೆ ಇದೆಲ್ಲ ತುಂಬಾ ಚೆನ್ನಾಗಿದೆ. ಪವರ್ ಚೆನ್ನಾಗಿದೆ, ಆದರೆ ಏನೋ ಒಂಥರ ಗಾಡಿ ಹಿಡ್ದಂಗೆ ಆಗುತ್ತೆ. ಒಂಥರ ಹೊಸದಾಗಿರೋದ್ರಿಂದ ಆ ಥರ ಅನ್ನಿಸ್ತೈತೆ ಗೊತ್ತಿಲ್ಲ. ಅಂದರೆ ಬಜೆಟಲ್ಲಿ ಒಂದು ಆಫ್ ರೋಡಿಂಗ್ ಬೈಕ್ ಅಂದರೆ ಇದು ಅಂತ ಹೇಳ್ಬೋದು. ಯಾವುದೋ ಒಂದು ರೋಡ್ ಕ್ಲೋಸ್ ಆಗಿದ್ದಕ್ಕೆ ಇದೆಲ್ಲ ಸುತ್ತಾ ಇದ್ದೀವಿ. ನಮ್ಮ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಇಲ್ಲೂ ಕೆಟ್ಟೋಗಿರೋ ರೋಡ್ಗಳಿದೆ. ಬಟ್ ಏನಂದರೆ ಇದು ಹೈವೇ ಕ್ಲೋಸ್ ಆಗಿರೋದ್ರಿಂದ ಈ ರೇಂಜ್ಗೆ ಕೆಟ್ಟೋಗಿರೋ ರೋಡ್ಗಳು ಆಗಿದೆ. ರೋಡ್ ದೊಡ್ಡ ದೊಡ್ಡ ಲಾರಿಗಳು ಓಡಾಡಿ ಅದು ಕ್ರೈನ್ ಏನು ಹಾಕೋರಿ. ಓಂ ನಮ ಶಿವಾಯ. ಕನ್ನಡದಲ್ಲಿ ಗೂಗಲ್ ಮ್ಯಾಪ್ ನಾ ನಂಬ್ಕೊಂಡು ಬಂದು